ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭಾ ಹತ್ತಳ್ಳಿ. ಚಿಂಚೋಳಿ ಉಪಚುನಾವಣಾ ಭರ್ಜರಿ ಪ್ರಚಾರ. ರಣಕಲ್ ಗ್ರಾಮದಲ್ಲಿ ನಡೆಯುತ್ತಿರುವ ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತನಾಡಿ, ಉಮೇಶ್ ಜಾಧವ್ ಕಾಂಗ್ರೆಸ್ ಪಕ್ಷ ಬಿಡಲು ಅವರಿಗೆ ಯಾವುದೇ ಕಾರಣ ಇರಲಿಲ್ಲ. ಮೊದಲ ಬಾರಿ ಶಾಸಕನಾದ ಉಮೇಶ್ ಜಾಧವ್ಗೆ ಪಾರ್ಲಿಮೆಂಟ್ನ ಸೆಕ್ರೆಟರಿ ಮಾಡಿದ್ದೆ. ಎರಡನೇ ಬಾರಿ ಕೂಡ ಉಗ್ರಾಣ ನಿಗಮದ ಅಧ್ಯಕ್ಷ ಮಾಡಲಾಗಿತ್ತು. ಕಾಂಗ್ರೆಸ್ ಪಕ್ಷದಿಂದ ಗೆದ್ದಂತಹ ಉಮೇಶ್ ಜಾಧವ್ ಕ್ಷೇತ್ರದ ಮತದಾರರು ಹಾಗೂ ಕಾರ್ಯಕರ್ತರನ್ನ ಕೇಳದೆ ಬೇರೆ ಪಕ್ಷಕ್ಕೆ ಹೋದ. ಹಣದ ಆಸೆ ಅಥವಾ ಅಧಿಕಾರದ ಆಸೆಯಿಂದ ಉಮೇಶ್ ಜಾಧವ್ ಬೇರೆ ಬಿಜೆಪಿ ಪಕ್ಷಕ್ಕೆ ಹೋಗಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. ಇದು ಗುಲ್ಬರ್ಗಾದಿಂದ ಮಿರ್ಜಾ ಸರ್ಫರಾಜ್ ರವರ ವರದಿ. ಮುಖ್ಯಮಂತ್ರಿ ಆಗಲ್ಲ, ಬರ್ದಿಟ್ಕೊಳ್ರಿ. 23ನೇ ತಾರೀಕು ಆದ್ಮೇಲೆ ಚರಿತ್ರೆನೇ ಬೇರೆ ಆಕತಿ. ಇವ್ರು ಹೇಳ್ಕೊಂಬೋದು ಇನ್ನು ನಾನು 20ಕ್ಕೆ ಕಳ್ಕೊಡ್ತೀನಿ, ಬಾ ಲವ್ ಮಾಡೋಣ, ಅಡ್ವಾನ್ಸ್ ಕೊಟ್ಟು ರೂಮ್ ಬುಕ್ ಮಾಡಿದ್ರು ಇವ್ರು ಬೊಂಬೈದಾಗ. ನಂಬರ್ ಸೇರ್ಲಿಲ್ಲ. ಬಿಜೆಪಿಯಿಂದ ಈ ಕಡೆ ಬರೋ ಜನ ತಯಾರಿದ್ದಾರೆ, ಅದು ಈಗ ಹೇಳೋಗ್ತಾ ಇದ್ದೀನಿ ನಾನು. ಈಗ ಹೇಳಲ್ಲ, 23 ಆದ್ಮೇಲೆ ಹೇಳ್ತೇನೆ. ಯಾಕಂದ್ರೆ ನಾವು ಸಾಬರು ಹೊಸ ಕಾರ್ ಮಾರು ನಮಗೆ ಗೊತ್ತಿಲ್ಲ. ಗುಜರಿ ಸಾಮಾನ ತಂದು ಎಲ್ಲ ಕಾರ್ಗಳು ಸಾಮಾನ ಸೇರಿಸಿ ಒಂದು ಕಾರ್ ಮಾಡ್ತಕ್ಕಂಥದ್ದೇ ಸಾಬರ್ ಉದ್ಯೋಗ. ಇವತ್ತು ನಿಮ್ಗೆ ಹೇಳೋಗ್ತೀನಿ ನಾನು, ಬಿಜೆಪಿನೂ ಹೊಡಿತಿತ್ತು. ಇವತ್ತು ಏನು ಮೋದಿ ಬಿಜೆಪಿ ಏನು ಬರಬರ ಅಂತ ಗರಕ್ಕೇರಿದ್ರಲ್ಲ, 23ನೇ ತಾರೀಕು ರಿಸಲ್ಟ್ ಬಂದ ತಕ್ಷಣ ಸರ ಅಂತ ಹೇಳಿ ಇದೇ ಟಿವಿ, ಟೈಮ್ಸ್ ಆಫ್ ಇಂಡಿಯಾ, ಗೋಸ್ವಾಮಿ, ಪಾಸ್ವಾಮಿ. ಇವರು ಮಾಡಿರ್ತಕ್ಕಂಥ ಪಕ್ಷ ದ್ರೋಹದ ಕೆಲಸಕ್ಕೆ ಇವರು ತಕ್ಕ ಪಾಠವನ್ನು ಗುಲ್ಬರ್ಗ ಮತದಾರರು ಕಲಿಸ್ತಾರೆ. ಅಲ್ಲಿ ಜಾಧವ್ 100ಕ್ಕೆ 100 ಸೋತೇ ಸೋಲ್ತಾರೆ. ಇಲ್ಲಿ ಚಿಂಚೋಳಿನಲ್ಲಿ ಜನರಿಗೆ ದ್ರೋಹ ಮಾಡಿದಾರಲ್ಲ, ಅದಕ್ಕೆ ಮತ್ತೆ ಅವ್ರ ಮಗನ್ನೇ ಕರ್ಕೊಂಡು ಪಟ್ಟಾಭಿಷೇಕ ಮಾಡಿಕೊಂಡಿದಾರಲ್ಲ, ಅದಕ್ಕೆ ಇಲ್ಲೂ ಕೂಡ ಅವ್ರ ಮಗನ್ನ ಸೋಲಿಸ್ತಾರೆ. 100ಕ್ಕೆ 100 ಇವ್ರು ಗೆದ್ದೇ ಗೆಲ್ತಾರೆ. ನೆನ್ನೆ ಅಶೋಕ ಅಂತ ಬಿಜೆಪಿ ಒಬ್ಬರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದರು ಬೆಂಗಳೂರವರು, ಅವ್ರು ಬಂದು ಒಂದು ಮಾತು ಹೇಳೋರು, ಸಿದ್ದರಾಮಯ್ಯನವರು ಉಮೇಶ್ ಜಾಧವ್ ಬಿಜೆಪಿಗೆ ಬಂದದಕ್ಕೆ ಟೀಕೆ ಮಾಡ್ತಾ ಇದ್ದಾರೆ, ಇವರು ಕಾಂಗ್ರೆಸ್ಗೆ JDSನಿಂದ ಬಂದ್ಬಿಡ್ಲಿಲ್ವೆ ಅಂತ ಟೀಕೆ ಮಾಡೋರು. ಅವ್ರ ಪಾಪ ಗೊತ್ತಿಲ್ಲ ಅಶೋಕನಿಗೆ, ಬಿಜೆಪಿ ಮುಖಂಡನಿಗೆ, ನಾನು JDSನ್ನ ಬಿಟ್ಟುಬಿಟ್ಟು ಕಾಂಗ್ರೆಸ್ ಸೇರಿದ್ದಲ್ಲ. ನಾನು ಹುಬ್ಬಳ್ಳಿನಲ್ಲಿ ಅಹಿಂದ ಸಮಾವೇಶ ಮಾಡಿದ್ರಿಂದ ನಾನು ಮಂತ್ರಿಯಾಗಿದ್ದೆ. ಆಗ ಅಹಿಂದ ಸಮಾವೇಶ ಮಾಡಿದೆ, ಅದಕ್ಕೆ ದೇವೇಗೌಡರು ನನ್ನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ಅವ್ರು ಬಿಜೆಪಿಯವರು ಬಹಿರಂಗವಾಗಿ, ಅದು ಯಾರೋ ದಾರಿಲಿ ಹೋಗೋರು ಮಾತಾಡೋದಲ್ಲ, ಆರ್ಡಿನರಿ ಸಿಟಿಜನ್ಸ್ ಮಾತಾಡೋದಲ್ಲ, ಮಂತ್ರಿ RSS ಸರಸಂಚಾಲಕ ಮೋಹನ್ ಭಾಗವತ್, RSSನ ಜನರಲ್ ಸೆಕ್ರೆಟರಿ MLA ಯತ್ನಾಳ್, ಬೆಂಗಳೂರಿನಲ್ಲಿ ಬೆಂಗಳೂರು ಸೌತ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಯಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ತೇಜಸ್ವಿ ಸೂರ್ಯ, ಅವ್ರು ಹೇಳ್ತಾರೆ. ಸೂರ್ಯ ಹೇಳ್ತಾನೆ ಎಲ್ಲಿವರೆಗೆ ಹೇಳ್ತಾನೆ ಅಂತಂದ್ರೆ, ದೇಶದಲ್ಲಿ ಸಂವಿಧಾನ ಉಳಿದರೆ ಪ್ರಜಾಪ್ರಭುತ್ವ ಉಳಿತದೆ, ಇಲ್ಲದ್ರೆ ಇಲ್ಲ ಅನ್ನತಕ್ಕಂಥ ಮಾತು ಅಂದು ಹೇಳಿದ್ದೆ, ಇವತ್ತು ಅದೇ ಮಾತನ್ನು ನಾನು ಹೇಳ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಒಬ್ಬರಿಗಾಗಿ ಮಾಡಿಲ್ಲ, ಏನೋ ಒಂದು ರಿಸರ್ವೇಷನ್ದು ಸ್ವಲ್ಪ ಕಾಸ್ಟ್ಗೋಸ್ಕರ ಮಾಡಿರ್ಬೋದು, ಉಳಿದು ಮಾತಾಡೋ ಸ್ವಾತಂತ್ರ್ಯ ಇದು ಎಲ್ಲರಿಗಿದೆ, ಕೆಲಸ ಮಾಡೋ ಸ್ವಾತಂತ್ರ್ಯ ಎಲ್ಲರಿಗಿದೆ, ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡೋದು ಎಲ್ಲರಿಗಿದೆ, ಇವತ್ತು ಆಹಾರ ಭದ್ರತೆ ಕಾನೂನು ಎಲ್ಲರಿಗಿದೆ, ಟೆನೆನ್ಸಿ ಆಕ್ಟ್ ಇದು ಎಲ್ಲರಿಗಿದೆ, ಓಟ್ ಹಾಕ್ತಕ್ಕಂಥ ಹಕ್ಕು ಎಲ್ಲ ಧರ್ಮದವರಿಗೆ ಎಲ್ಲ ಜಾತಿಯವರಿಗೆ 18 ವರ್ಷ ಹಿಡ್ಕೊಂಡು ನೀವು ಸಾಯ ಮುದುಕಿನವರೆಗೆ ಓಟಿನ ಅಧಿಕಾರ ಇದೆ, ಅದರ ಬೆಲೆ ಒಂದೇ ಇದೆ. ಇದು ಕೊಟ್ಟಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಇದು ಕಸ್ಕೊಳ್ಬೇಕಂತ ಮಾರಾಯ. ಯಾರು ಮಾತಾಡ್ತಾರೆ, ಅವ ಹೆಗಡೆ ಅಂತ ಒಬ್ಬವನ ಎಲ್ಲಿ ಈ ಕಡೆ ಕಾರವಾರ ಎಲ್ಲಿ ಅನಂತ ಕುಮಾರ್ ಹೆಗಡೆ, ಅವ ಹೇಳ್ತಾನೆ ದೇಶದಲ್ಲಿ
ನಾವು ಅಧಿಕಾರಕ್ಕೆ ಬರೋದೇ ಸಂವಿಧಾನ ಬದಲಾವಣೆ ಮಾಡಕ್ಕೆ. ಆ ಭಾಗವತ್ ಅಂತಿದ್ದಾರೆ ಆರ್ ಎಸ್ ಎಸ್, ಅವರು ಅದೇ ಹೇಳ್ತಾರೆ. ಮೊನ್ನೆ ಮೊನ್ನೆ ಅಂತಾನ ಇನ್ನೊಬ್ರು ಹೇಳ್ದಪ್ಪ, ಎಲ್ಲೋ ನಮ್ಮ ಎಂ ಬಿ ಪಾಟೀಲ್ ಊರವರು, ಅವ್ರು ಯಾತ್ನ, ಅವರು ಅದೇ ಹೇಳ್ತಾರೆ. ಇನ್ನೊಬ್ಬ ಬೆಂಗಳೂರದವ, ಅವನು ಹೇಳ್ತಾನೆ. ಒಂದು ವೇಳೆ ನೀವು ಸಂವಿಧಾನ ಬದಲಾವಣೆ ಮಾಡತಕ್ಕಂತ ಮಾತು ಆಡ್ತಾ ಇದ್ದೀರಿ, ಏನಾದರೂ ಬದಲಾವಣೆ ಮಾಡಕ್ ಕೈ ಹಾಕಿದ್ರೆ ಈ ದೇಶದಲ್ಲಿ ರಕ್ತ ಕ್ರಾಂತಿ ಆಗ್ತದೆ ಅನ್ನತಕ್ಕಂತ ಮಾತನ್ನ ಇವತ್ತು ನಾನು ಹೇಳ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.